नमस्कार वीक्षकरे, अत्त पक्कद महाराष्ट्रदल्लि सरकार बीळुव मट्टिगे राजकीय बेळवणिगेगळु नडेयता इद्दरे इत्त कर्नाटकदल्लू कूड ओंदु राजकीय बेळवणिगे नडेदिदे। 2023 विधानसभा चुनावणेय हिन्नेलेयल्लि ई नडेगळु ई दोड्ड राजकीय नायकर नडेगळु अत्यंत प्रमुखवादंतद्दु। बीजेपियल्लि कडगणनेयिंद असमाधानगोंडरे माजी मुख्यमंत्री यडियूरप्पनवरु ತಮಗಾಗುತ್ತಿರುವಂತಹ ಅವಮಾನಕ್ಕೆ ಕುಪಿತಗೊಂಡರೆ ರಾಜ ಉಲಿ। ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 2 ದಿನಗಳ ಭೇಟಿ ಮುಗಿಯುವುದಕ್ಕೆ ಮೊದಲು ಯಡಿಯೂರಪ್ಪನವರು ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ। ಮೈಸೂರು ಅರಮನೆಯ ಆವರಣದಲ್ಲಿ ಗಿನ್ನಿಸ್ ದಾಖಲೆಯ ಯೋಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳುವುದಕ್ಕೆ ಮೊದಲು ಯಡಿಯೂರಪ್ಪನವರು ವಿದೇಶ ಪ್ರಯಾಣವನ್ನು ಕೈಗೊಂಡಿರುವಂತದ್ದು। ಇವತ್ತು ಬೆಳಗ್ಗೆ 6 ಗಂಟೆಗೆ ಯಡಿಯೂರಪ್ಪನವರು ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದ್ದಾರೆ। ಯಡಿಯೂರಪ್ಪನವರ ಜೊತೆಗೆ ಅವರ ಪುತ್ರ ಬಿವೈ ವಿಜೇಂದ್ರ ಮತ್ತೆ ಪುತ್ರಿಯರು ಕೂಡ ಇದ್ದಾರೆ। ಪ್ರಧಾನಿ ನರೇಂದ್ರ ಮೋದಿ ಅವರ 2 ದಿನಗಳ ಪ್ರವಾಸದಲ್ಲಿ ಯಡಿಯೂರಪ್ಪ ಅವರನ್ನು ಬಿಜೆಪಿ ಸಂಪೂರ್ಣವಾಗಿ ಕಡೆಗಣಿಸಿತ್ತು। ಕೇವಲ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸಲು ಯಡಿಯೂರಪ್ಪನವರಿಗೆ ಅವಕಾಶ ಸಿಕ್ಕಿದ್ದು ಬಿಟ್ಟರೆ ಮೋದಿ ಅವರ ಬೇರೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಯಡಿಯೂರಪ್ಪನವರು ಕಾಣಿಸಿಕೊಂಡಿರಲಿಲ್ಲ। ಅದಕ್ಕೆ ಅವರಿಗೆ ಆಹ್ವಾನ ಕೂಡ ಇರಲಿಲ್ಲ। ಇತ್ತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಆಗಿರುವ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸ್ತೀನಿ ಸಂಘಟಿಸ್ತೀನಿ ಅಂತ ಹೇಳಿದಂತಹ ವಿಜೇಂದ್ರ ಅವರನ್ನು ಕೂಡ ಬಿಜೆಪಿ ಕಡೆಗಣಿಸಿದೆ। ಪ್ರಧಾನಿ ಅವರ 2 ದಿನದ ಭೇಟಿಯ ವೇಳೆ ಎಲ್ಲೂ ಕೂಡ ವಿಜೇಂದ್ರ ಅವರಿಗೆ ಆಹ್ವಾನವನ್ನು ನೀಡಲಾಗಿಲ್ಲ। ಈ ಮುಖಾಂತರ ವಿಜೇಂದ್ರ ಅವರಿಗೆ ಅವಮಾನ ಮಾಡಲಾಗಿದೆ ಎನ್ನುವಂತಹ ಸಿಟ್ಟು ಲಿಂಗಾಯತ ಸಮುದಾಯದಲ್ಲಿ ಕಾಣಿಸಿಕೊಳ್ಳತಾ ಇದೆ। ಈ ನಡುವೆ 10 ದಿನಗಳವರೆಗೆ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಪುತ್ರ ವಿಜೇಂದ್ರ ಜೊತೆಗೆ ಪುತ್ರಿಯರ ಜೊತೆಗೆ 10 ದಿನಗಳ ವಿದೇಶ ಪ್ರವಾಸವನ್ನು ಮುಗಿಸಿ ಕರ್ನಾಟಕಕ್ಕೆ ವಾಪಸಾಗುವ ವೇಳೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಏನು ರಾಜಕೀಯ ಸಂದೇಶವನ್ನು ಹೊತ್ತು ತರುತ್ತಾರೆ ಎನ್ನುವಂತದ್ದು ಮುಖ್ಯ। ಪ್ರಧಾನಿ ಮೋದಿ ಅವರ ವಿಶ್ವ ದಾಖಲೆಯ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೂ ಮೊದಲೇ ಯಡಿಯೂರಪ್ಪನವರು ತಮ್ಮ ಪುತ್ರನೊಂದಿಗೆ ಪುತ್ರಿಯರೊಂದಿಗೆ ವಿದೇಶಕ್ಕೆ ಹೋಗಿರೋದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿದೆ। ಎಸ್ಪೆಷಲಿ ಮೋದಿ ಅವರ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ಕಡೆಗಣಿಸಿದ್ದರ ಬಳಿಕ ಈ ಭೇಟಿಗೆ ಮತ್ತಷ್ಟು ಮಹತ್ವ ಸಿಕ್ಕಿದೆ।